ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸ್ಪೆಷಲ್ ಡಿಶ್ ಮಾಡ್ತಿದ್ದೇನೆ, ಚಿಕನ್ ಚಿಲ್ಲಿ ಮಾಡ್ತಿದ್ದೇನೆ, ಆದರೆ ವಿದೌಟ್ ಗ್ರೀನ್ ಚಿಲ್ಲೀಸ್. ಗ್ರೀನ್ ಚಿಲ್ಲಿ ಹಾಕ್ಲಿಕ್ಕೇ ಇಲ್ಲ ಇದಕ್ಕೆ. ಇದು ಆ್ಯಕ್ಚುಲಿ ಆಲ್ಮೋಸ್ಟ್ ಕೇರಳ ಸ್ಟೈಲ್ ಚಿಕನ್ ಚಿಲ್ಲಿ ಮಾಡ್ತಿದ್ದೇನೆ. ಸೊ ಬನ್ನಿ, ಸಿಂಪಲ್ ರೆಸಿಪಿ, ಬೇಗ ಆಗುವ ರೆಸಿಪಿ, ವಿಡಿಯೋ ಕೂಡ ಶಾರ್ಟ್ ಆಗಿ ಉಂಟು. ಬನ್ನಿ, ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಚಿಲ್ಲಿ ಚಿಕನ್ ವಿದೌಟ್ ಗ್ರೀನ್ ಚಿಲ್ಲೀಸ್ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ಚಿಕನನ್ನು ಮ್ಯಾರಿನೇಟ್ ಮಾಡಬೇಕು. 1 ಟೀಸ್ಪೂನ್ ಟರ್ಮರಿಕ್ ಪೌಡರ್, 1 ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀಸ್ಪೂನ್ 1½ ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ 1 ಲಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ಈ ಮ್ಯಾರಿನೇಷನ್ ಒಂದು 20 ಅಥವಾ 30 ನಿಮಿಷದ ನಮಗೆ ಇಡ್ಬಹುದು. ಈಗ ಇದನ್ನು ಡೀಪ್ ಫ್ರೈ ಮಾಡಿ. ಹೀಗೆ ಕಲರ್ ಬರೋ ತನಕ ಡೀಪ್ ಫ್ರೈ ಮಾಡಿ ತೆಗ್ದಿಡಿ. ಈಗ ಇದರಲ್ಲಿ ತುಂಬಾ ಎಣ್ಣೆ ಉಂಟಲ್ಲ, ನಾನು ಅದನ್ನು ತೆಗೆದು ಅದರಲ್ಲಿ ಅದೇ ಎಣ್ಣೆಯನ್ನು ಯೂಸ್ ಮಾಡಿದ್ದೇನೆ, ಅದು ಸ್ವಲ್ಪ ಯೂಸ್ ಮಾಡಿದ್ದೇನೆ. ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕಿ ಮತ್ತೊಂದು 4 ರೆಡ್ ಚಿಲೀಸ್, ಡ್ರೈ ರೆಡ್ ಚಿಲೀಸ್ ಉಂಟಲ್ಲ, ಅದನ್ನು ಕಟ್ ಮಾಡಿ ಹಾಕಿ ಫ್ರೈ ಮಾಡಿ. ಈಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಈಗ ಇದಕ್ಕೆ ಹಾಕಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಒಂದು ದೊಡ್ಡ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿ ಫ್ರೈ ಮಾಡಿ. ಆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ. ಒಂದು 1/2 ಟೀಸ್ಪೂನ್ ಟರ್ಮರಿಕ್ ಪೌಡರ್ ಮತ್ತೆ 1 ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಅನ್ನು ಹಾಕಿ ಒಂದು ಟೀಸ್ಪೂನ್ ಕೊತ್ತಂಬರಿ ಪೌಡರ್ ಮತ್ತೆ 1 ಟೀಸ್ಪೂನ್ ಗರಂ ಮಸಾಲ ಪೌಡರ್. ಗರಂ ಮಸಾಲ ಜಾಸ್ತಿ ಬೇಡ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಫ್ರೈ ಮಾಡಿ. ಮಸಾಲ ಫ್ರೈ ಆಗ್ಬೇಕಲ್ಲ, ಅದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿದ್ದೇನೆ. ಫ್ರೈ ಆದ ನಂತರ ಸ್ವಲ್ಪ ಸಾಲ್ಟ್, 1½ ಟೀಸ್ಪೂನ್ ಚಿಲಿ ಫ್ಲೇಕ್ಸ್ ಸಿಗ್ತದಲ್ಲ ಅದನ್ನು ಹಾಕಬೇಕು. ಈಗ 1¼ ಕಪ್ನಷ್ಟು ಟೊಮೆಟೊ ಕೆಚಪ್ ಅನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಅಟ್ಲೀಸ್ಟ್ ಫ್ರೈ ಮಾಡಿ. ನಂತರ 1 ಕಪ್ಪಷ್ಟು ನೀರನ್ನು ಹಾಕಿ ಇದು ನೀರು ಮಿಕ್ಸ್ ಮಾಡಿ ಮತ್ತೆ ನೀರು ಬಾಯ್ಲ್ ಆಗೋ ತನಕ ಅದನ್ನು ಇಡಿರಿ. ಚೆನ್ನಾಗಿ ಬಾಯ್ಲ್ ಆಗ್ತಾ ಉಂಟು. ಈಗ 1 ಟೀಸ್ಪೂನ್ ಅಥವಾ 1/2 ಟೀಸ್ಪೂನ್ ಶುಗರ್ ಹಾಕಿ ಜಸ್ಟ್ ಫಾರ್ ಟೇಸ್ಟ್. ಮತ್ತೆ ನಾವು ಫ್ರೈ ಮಾಡಿಟ್ಟ ಚಿಕನ್ ಪೀಸಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು 1 10 ಮಿನಿಟ್ಸ್ ತನಕ ಹಾಗೆ ಕುಕ್ ಮಾಡಿ. ಲಾಸ್ಟ್ಗೆ ಕರಿಬೇವು ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ಇದು ಡ್ರೈ ಆಗುವ ತನಕ ನೀವು ಹಾಗೆಯೇ ಫ್ರೈ ಮಾಡಬೇಕು, ಆಗ ಕಲರ್ ಕೂಡ ಚೇಂಜ್ ಆಗ್ತದೆ. ನಮ್ಮ ಚಿಲ್ಲಿ ಚಿಕನ್ ವಿದೌಟ್ ಗ್ರೀನ್ ಚಿಲ್ಲಿ ರೆಡಿ ಆಗಿದೆ. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.